ಪಾವಗಡದ ತಾಲೂಕು ಆಸ್ಪತ್ರೆಯಲ್ಲಿ ಮಹಿಳೆಯರಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗ್ತಾ ಇದೆ. ನಿಜಕ್ಕೂ ಕೂಡ ಅಲ್ಲಿರುವಂತಹ ಅವ್ಯವಸ್ಥೆ ಯಾರಿಗೂ ಕೂಡ ಬೇಡ. ಈ ಬಗ್ಗೆ ಮಾತನಾಡೋಣ. ಪಾವಗಡದ ಸಮಾಜ ಸೇವಕರಾದಂತಹ ರಾಘವೇಂದ್ರ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಅವರೇ, ನೀವು ಕೂಡ ತಾಲೂಕು ಆಸ್ಪತ್ರೆಗೆ ಭೇಟಿ ಕೊಟ್ರಿ, ಆಗ ಅಲ್ಲಿನ ವ್ಯವಸ್ಥೆ ಹೇಗಿತ್ತು, ಏನ್ ಕಂಡ್ರಿತಾವ್? ನಮಸ್ಕಾರ ಎಲ್ಲರಿಗೂ ಕೂಡ. ಪಾವಗಡ ತಾಲೂಕಿನ ಆಸ್ಪತ್ರೆ ಅಂದ್ರೆ ಇಡೀ ಪಾವಗಡ ತಾಲೂಕನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಪಾವಗಡದ ಆರೋಗ್ಯ ಕ್ಷೇತ್ರದ ಸಮಸ್ಯೆಗಳು ನಾನಾ ಇವೆ. ಪಾವಗಡದ ಹೆಣ್ಮಕ್ಳಿಗೆ ಆಪರೇಷನ್ ಮಾಡಿದಾಗಲಿ ಅಥವಾ ಕಳೆದ ಒಂದು ವಾರದ ಹಿಂದೆ ಪಾವಗಡದಲ್ಲಿ ಸ್ಕ್ಯಾನಿಂಗ್ ಮಾಡ್ಸ್ಕೊಳಕ್ ಬಂದಂತ ಹೆಣ್ಣು ಮಕ್ಳಿಗೆ ಕೂರ್ಲಿಕ್ಕೆ ಒಂದು ಚೇರು ಕೂಡ ಇಲ್ಲ. ಅವರಿಗೆ ಒಂದು ಫ್ಯಾನ್ ವ್ಯವಸ್ಥೆ ಆಗ್ಲಿ, ಬಂದರಿಗೆ ಕೂತು ಮಾತನಾಡ್ತಕ್ಕಂತ ಸೌಜನ್ಯನು ಕೂಡ ಸಿಬ್ಬಂದಿಗಳಿಲ್ಲ, ಮತ್ತೆ ಅವರಿಗೆ ಏನ್ ಕಾಯಿಲೆ ಅಂತ ಹೇಳ್ತಕ್ಕಂತಹ ಡಾಕ್ಟರ್ಗಳು ಕೂಡ ಸರಿಯಾಗಿ ಸಭೆಗೆ ಸ್ಪಂದಿಸ್ತಾ ಇಲ್ಲ. ಇವೆಲ್ಲ ಮನವರಿಕೆ ಮಾಡಿಕೊಂಡು ನಾವು ನಮ್ಮ ಪಾವಗಡ ತಾಲೂಕು ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್ ನಿಂದ 15 ಬೆಡ್ ಮತ್ತೆ ಕಾರ್ಟ್ಗಳನ್ನ ಕೊಟ್ಟಿದ್ವಿ. ಎಲ್ಲಾ ಸಂಘ ಸಂಸ್ಥೆಗಳು, ಪಾವಗಡದ ಎಲ್ಲಾ ಸಂಘ ಸಂಸ್ಥೆಗಳು, ಹಿರಿಯರು ಎಲ್ಲರೂ ಕೂಡ ಎಷ್ಟು ಸಾಧ್ಯನ ಅಷ್ಟು ಸೇವೆ ಮಾಡ್ತಾ ಇದಾರೆ. ಆದರೆ ದಶಕಗಳಿಂದ ಆಡಳಿತದ ಚುಕ್ಕಾಣಿ ಹಿಡಿದಂತಹ ಚುನಾಯಿತ ಪ್ರತಿನಿಧಿಗಳಿಗೆ ಈ ಸಮಸ್ಯೆಗಳು ಕಾಣ್ತಾ ಇಲ್ಲ. ಅವ್ರು ಇದನ್ನ ಪಾವಗಡ ರಿಪಬ್ಲಿಕ್ ನ ಮಾಡ್ಕೊಂಡಿದ್ದಾರೆ. ಪಾವಗಡವನ್ನ ಅವ್ರು ಹೇಳ್ದಂಗೆ ಅವರ ಮೂಗಿನ ನೇರಕ್ಕೆ ಆಡಳಿತ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಗಮನ ಹರಿಸಿ ನಮ್ಮ ಪಾವಗಡ ಆಸ್ಪತ್ರೆಗೆ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಂತೇಳಿ ನಿಮ್ಮ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೆ. ಅಲ್ಲ, ನಾವು ನೋಡ್ತಾ ಇದೀವಿ ಯಾವ ವ್ಯವಸ್ಥೆ ಇಲ್ಲ, ಅಲ್ಲಿ ಬೆಡ್ ವ್ಯವಸ್ಥೆನೆ ಇಲ್ಲ. ಕ್ಯಾಂಪ್ ಮಾಡುತ್ತೆ ಸರ್ಕಾರ, ಅದನ್ನ ಪ್ಲಾನ್ಡ್ ಆಗಿ ಮಾಡಬಹುದು ಸಂತಾನಹರಣ ಶಸ್ತ್ರಚಿಕಿತ್ಸೆ. ಯಾಕೆ ಅಲ್ಲಿ ಸಿಬ್ಬಂದಿಗಳ ಮತ್ತು ವೈದ್ಯರ ನಿರ್ಲಕ್ಷ್ಯ ಯಾಕಷ್ಟು, ರಾಘವೇಂದ್ರ ಅವರೇ? ಒಂದು ವೈದ್ಯರ ನಿರ್ಲಕ್ಷ್ಯ ಮತ್ತೆ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕಿಂತ ಅಲ್ಲಿ ಇರ್ತಕ್ಕಂತ ವೈದ್ಯರು ಸರಿಯಾಗಿ ಸಮಯಕ್ಕೆ ಬರಲ್ಲ. ವೈದ್ಯರು ಹೇಳಿದ್ರೆ ವೈದ್ಯರ ಕೊರತೆ ಇದೆ, ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳ್ತಾರೆ. ಆಮೇಲೆ ಆಸ್ಪತ್ರೆನ ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಬೇಕು, ಯಾವ್ಯಾವ ಉದಾಹರಣೆಗೆ ತಮಗೆ ಒಂದು ಸಣ್ಣ ಪುಟ್ಟ ಅಪಘಾತಗಳಾದ್ರೂ ಕೂಡ ಅವರು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಬರಬೇಕಂತ ಪರಿಸ್ಥಿತಿ ಇದೆ. ಇದಕ್ಕೆಲ್ಲ ಒಂದೇ ಕಾರಣ, ತಾಲೂಕು ಆಡಳಿತ ಸಂಪೂರ್ಣವಾಗಿ ನಿರ್ಲಕ್ಷ್ಯತೆ ವಹಿಸಿದೆ. ಇದರ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿಗಳಾಗಿರ್ಬೋದು, ಆರೋಗ್ಯ ಮಂತ್ರಿಗಳು ಇದ್ರ ಕಡೆ ನಾವು ಗಮನ ಕೊಡಬೇಕಾಗುತ್ತೆ. ಸ್ಥಳೀಯವಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಇದ್ರ ಬಗ್ಗೆ ಗಮನನೇ ಇಲ್ಲದ್ರಿಂದ ನಾವೀಗ ರಾಜ್ಯ ಸರ್ಕಾರದ ಮೊರೆಯನ್ನು ಹೋಗ್ತಾ ಇದೀವಿ ಮೇಡಮ್. ಓಕೆ ಓಕೆ, ಸರ್ಕಾರಕ್ಕೆ ನೀವು ಮನವಿ ಸಲ್ಲಿಸ್ತಾ ಇದೀರಾ ಹಾಗಾದ್ರೆ? ಖಂಡಿತ ಮೇಡಮ್, ಶೀಘ್ರದಲ್ಲೇ ನಾವು ಆರೋಗ್ಯ ಸಚಿವರನ್ನ ಭೇಟಿ ಮಾಡಿ ಇದರ ಉನ್ನತೀಕರಣಕ್ಕೆ ಅಟ್ಲೀಸ್ಟ್ ಕನಿಷ್ಠ ಸೌಲಭ್ಯ ಕೊಡಿ ಅಂತ ಕೇಳ್ತಾ ಇದೀವಿ. ನಾವು ನಮ್ಮ ಹೆಣ್ಣು ಮಕ್ಕಳ ಗೋಳನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಕೂಡ ಸರ್ಕಾರದ ಗಮನಕ್ಕೆ ತರ್ತೀವಿ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.